ಜೂನ್ ಇಪ್ಪತ್ತೆರಡರಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಮುನ್ನೂರ ಅರವತ್ತು ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಎಸ್ಟಿಮೇಟ್ಸು ಅದರಲ್ಲಿ ಲೆಟರ್ ಆಫ್ ಅಕ್ಸೆಪ್ಟೆನ್ಸಿಗೆ ಇಶ್ಯೂ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಅದರಲ್ಲಿ ಕಾರ್ಯಾದೇಶ ನೀಡಿರ್ತಕ್ಕಂಥದ್ದು ಎರಡು ಸಾವಿರದ ಇನ್ನೂರ ಎಂಬತ್ತೇಳು ಕಾಮಗಾರಿಗಳು ಪೂರ್ಣಗೊಂಡಿರ್ತಕ್ಕಂಥದ್ದು ನಾನ್ನೂರ ಹದಿನೈದು ಒಟ್ಟು ಅಮೌಂಟ್ ಎಷ್ಟು ಅಂದರೆ ಎರಡು ಸಾವಿರದ ಮುನ್ನೂರ ಮೂವತ್ತೊಂದು ಕೋಟಿ ಈಗ ಎರಡು ಸಾವಿರದ ಏಳ್ನೂರ ಮೂವತ್ತೊಂಬತ್ತರಿಂದ ಎರಡು ಸಾವಿರದ ಇನ್ನೂರ ಎಂಬತ್ತೇಳಕ್ಕೆ ಲೆಟ್ರ್ ಆಫ್ ಅಕ್ಸೆಪ್ಟೆನ್ಸ್ ಕೊಟ್ಟ ಮೇಲೂ ಕೂಡ ಇನ್ನೂ ಕಾರ್ಯಾದೇಶವನ್ನು ನೀಡಿಲ್ದೇ ಇರತಕ್ಕಂಥದ್ದು ಸುಮಾರು ಏಳ್ನೂರಿದೆ ಯಾಕೆ ಕಾರ್ಯಾದೇಶ ನೀಡಿಲ್ಲ ಅನ್ನೋದಕ್ಕೆ ಅದ್ರ ಜೊತೆಗೆ ಸಿರದ್ದು ಹೇಳ್ಬಿಡ್ತೀನಿ ಮುನ್ನೂರ ಎಂಬತ್ತೇಳು ಟೆಂಡರ್ ಆಗಿರ್ತಕ್ಕಂಥದ್ದು ಎಲ್ ಓ ಎ ಕೊಟ್ಟಿರ್ತಕ್ಕಂಥದ್ದು ಮುನ್ನೂರು ಏಳಕ್ಕೆ ಕಾರ್ಯಾದೇಶ ನೀಡಿರ್ತಕ್ಕಂಥದ್ದು ನೂರ ಎಂಬತ್ತೇಳು ಪೂರ್ಣಗೊಂಡಿರ್ತಕ್ಕಂಥದ್ದು ಮೂವತ್ತೊಂದು ಈ ಯೋಜನೆ ಈ ಡಿಸೆಂಬರ್ ಒಳಗಾಗಿ ಈ ಮಾರ್ಚ್ ಒಳಗಾಗಿ ಕ್ಲೋಸ್ ಆಗಬೇಕಾಗಿತ್ತು ಆದರೆ ಇದುವರೆಗಾಗಿ ಕ್ಲೋಸ್ ಆಗದಲ್ಲೇ ನಾಲ್ಕು ವರ್ಷದಿಂದ ಆಗದಿರ್ತಕ್ಕಂಥ ಪ ಆಗಿರ್ತಕ್ಕಂಥ ಪ್ರಗತಿಯನ್ನು ನೋಡಿದಾಗ ಇದು ಕುಂಠಿತ ಆಗಿರೋದಕ್ಕೆ ಕಾರಣ ಏನು ಅಂತೇಳಿ ಹೇಳಿದ್ರೆ ನಾನೇ ಕಳೆದ ಎಂಟತ್ತು ತಿಂಗಳಿಂದಲೂ ಕೂಡ ಪರ್ಸ್ಯೂ ಮಾಡ್ತಿದ್ದೇನೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೇನೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಆಗಿ ಎಂಟು ತಿಂಗಳಾದರೂ ಕೂಡ ಇನ್ನೂವರೆಗಾಗಿ ಕೂಡ ಇವತ್ತು ಟೆಂಡರ್ ಟೆಂಡರ್ನ ಕಾರ್ಯಾದೇಶ ನೀಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಫಿಕ್ಸ್ ಒಂದು ಎಸ್ ಎಸ್ಟಿಮೇಟನ್ನು ಮಾಡಬೇಕಾದಾಗ ಇವ್ರದೇ ಆದಂಥ ಒಂದು ಟೀಮ್ ಇದೆ ಅವರೇ ಹೋಗಿ ಎಸ್ಟಿಮೇಟ್ ಮಾಡಬೇಕು ಎಸ್ಟಿಮೇಟ್ ಆದಮೇಲೆ ಕಂಟ್ರಾಕ್ಟರು ಅಂತೇಳಿ ಅವರೇ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿದ್ದಾದ ಮೇಲೆ ಅದನ್ನು ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಕೊಡಬೇಕಾದಾಗ ಎಲ್ಲ ದಾಖಲೆಗಳು ಕೊಟ್ಟರೆ ಅದು ಕಾರ್ಯಾದೇಶಗಳನ್ನ ನೀಡಬೇಕಾದಾಗ ಅವ್ರ ಮನೇಲಿ ಹೋಗಿ ವ್ಯವಹಾರ ಮಾಡಬೇಕು ಇದು ಸಾರಾ ಸಗ್ ಎಲ್ಲ ಜನಪ್ರತಿನಿಧಿಗಳು ಕೂಡ ಸಾರಾ ಆರೋಪವನ್ನು ಮಾಡಿ ಬೀದಿ ಆದಿ ಬೀದಿನೆಲ್ಲ ಕೂಡ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಯಾವ ಮಟ್ಟ ಖರೀದಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅದು ಜನಗಳ ಮ ಮನೆ ಮಾತಾಗಿದೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಇಷ್ಟಾದರೂ ಕೂಡ ಯಾವುದೇ ಥರವಾದಂಥ ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ ಅದರ ಜೊತೆಗೆ ನನಗೆ ಒಂದು ಸಿರಾದು ಒಂದು ಮೂವತ್ತಾರು ಕೋಟಿ ರೂಪಾಯಿ ಮಲ್ಟಿವಿಲೇಜ್ ಸ್ಕೀಮ್ಸ್ ಮೂರು ಸ್ಕೀಮ್ಸ್ಗಳು ಇವತ್ತುವರೆಗೂ ಕೂಡ ಇವತ್ತು ಮುಗ್ದಿಲ್ಲ ನಾನು ಹತ್ತು ತಿಂಗಳಿಂದಲೂ ಹೇಳ್ತಾ ಇದ್ದೀನಿ ಮೊದಲಿಂದಲೂ ಕೂಡ ತಯಾರು ಮಾಡ್ತಿದ್ದೀನಿ ಆಗಿಲ್ಲ ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಏನಿದೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕು ನೀರಿನ ಲಭ್ಯತೆ ಕಡಿಮೆ ಇದ್ದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಿಂದ ಯೋಜಿತ ಎಲ್ಲ ಗ್ರಾಮಗಳಿಗೂ ನೀರು ಸರಬರಾಜು ಮಾಡಲು ಸಾಧ್ಯವಾಗುತ್ತಿಲ್ಲ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಉತ್ತರ ಇವತ್ತು ಮೂರು ಕೆರೆಗಳಲ್ಲೂ ಮೂರು ಪ್ರಾಜೆಕ್ಟಲ್ಲೂ ಕೂಡ ಕೊಡೋದಕ್ಕೆ ಇವತ್ತು ಕೆರೆಗಳಲ್ಲಿ ನೀರಿದೆ ನೀರಿದ್ದರೂ ಕೂಡ ಇವತ್ತು ಈ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಯಾರು ಹೇಳಿದ್ರೆ ನಾನು ಯಾರ ಮೇಲೆ ಆರೋಪ ಮಾಡ್ತಿದ್ದು ಆ ಪುಣ್ಯಾತ್ಮನೇ ಕೊಟ್ಟಿರ್ತಕ್ಕಂಥ ಉತ್ತರದ ಹಿನ್ನೆಲೆಯಲ್ಲಿ ಈ ಉತ್ತರವನ್ನು ಬಂದಿರತಕ್ಕಂಥದ್ದು ಹಾಗಾಗಿ ಇದಕ್ಕೆ ಸತ್ಯವಾಗಿ ದೂ ದೂರದವಾಗಿರ್ತಕ್ಕಂಥ ಉತ್ತರಗಳಾಗಿದೆ ಈ ಉತ್ತರವನ್ನು ದಾಖಲೆಗಳಿಗೆ ಹೋಗೋದು ಬೇಡ ವಾಪಸ್ ತಗೊಳ್ಳಿ ತಗೊಂಡು ನಾನು ಒಂದೇ ಟಿಮಲ್ಲಿ ಕೇಳ್ತಕ್ಕಂಥದ್ದು ವಿಳಂಬ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಭ್ರಷ್ಟಾಚಾರ ಆಮೇಲೆ ಅವ್ರಿಗೇನಂದರೆ ಯಾರಿಗೂ ಕಾಮಗಾರಿಗಳಾಗದಲ್ಲೇ ಪೇಮೆಂಟ್ ಆಗಿದ್ದಾವೆ ಅವರು ಅರ್ಹತೆ ಇಲ್ಲದರೂ ಕೂಡ ಇಪ್ಪತ್ತೈದು ಮೂವತ್ತು ಕೋಟಿ ಟೆಂಡರ್ ಮಾಡಿದ್ದಾರೆ ಇದೆಲ್ಲದೂ ಕೂಡ ಇರಬೇಕಾದಾಗ ನಾನು ಮುಖ್ಯಮಂತ್ರಿಗಳನ್ನ ಅಪ್ರೋಚ್ ಮಾಡಿದ್ದಾಯಿತು ನಿಮ್ಮನ್ನು ಮಾಡಿದ್ದಾಯಿತು ಕಾಗದಗಳನ್ನ ಬರ್ದೇ ಆಯ್ತು ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ ಯಾವುದು ರೀತಿಯಲ್ಲೂ ಕೂಡ ಆಗ್ತಾ ಇಲ್ಲಾದರೆ ಒಬ್ಬ ಭ್ರಷ್ಟ ಅಧಿಕಾರಿ ಯಾವ ರೀತಿಯಾಗಿ ಸರ್ವೈವ್ ಆಗ್ತಾರೆ ಅದಕ್ಕೆ ಇದಕ್ಕೊಂದು ಉದಾಹರಣೆ ಆಗಿದೆ ಆ ಕಾರಣಕ್ಕೋಸ್ಕರ ಈ ಉತ್ತರವನ್ನು ವಾಪಸ್ ತಗೊಂಡು ಯಾಕಂದರೆ ಸದ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳಿದೆ ಅದರಲ್ಲೂ ಕೂಡ ಎತ್ತಿನೊಳೆ ನೀರು ಕೊಡ್ತೀವಿ ಅಂತ ಹೇಳ್ತಾರೆ ಎತ್ತಿನೊಳೆ ನೀರಲ್ಲಿ ಇದಕ್ಕೇನು ಸಂಬಂಧ ಯಾವ ರೀತಿಯಾದ ಉತ್ತರ ಅದಕ್ಕೆ ಇದು ಸಮಂಜಸವಾಗಿಲ್ಲ ಉತ್ತರವನ್ನು ವಾಪಸ್ ಪಡೆದು ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು ನಾನೊಬ್ಬರೇ ಅಲ್ಲ ನಾಲ್ಕೈದು ಜನಪ್ರತಿನಿಧಿಗಳು ಮಾಡಿರ್ತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಅದು ಪ್ರತಿಯೊಂದು ಎಸ್ಟಿಮೇಟ್ಸನ್ನು ಕೂಡ ಅದರ ರಿವ್ಯೂ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಕಳಿಸ್ಕೊಡಿ ಮತ್ತು ಅಲ್ಲಿವರೆಗೂ ಕೂಡ ಅವನ ಅಮಾನತಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವ್ರು ಹೇಳ್ತಿದ್ದಾನೆ ಆರು ತಿಂಗಳಿದೆ ನಾನಿನ್ಯಾರು ಆಗೋದಿಲ್ಲ ಅಂತಕ್ಕಂಥ ಹೇಳುವಂಥ ಮಟ್ಟಕ್ಕೆ ಇರಬೇಕಾದಾಗ ಇಂಥ ಉದ್ದಟ್ಟತನವನ್ನು ತೋರಿಸ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಈ ರೀತಿಯಾದ ಈ ರೀತಿಯಾಗಿ ಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಅವನು ಅಮಾನತನ ಇಡಬೇಕು ಮತ್ತು ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥ ವಿನಂತಿ ಎಲ್ಲ ನಾನು ಮಾಡೋಕೆ ಇಷ್ಟಪಡ್ತೀನಿ ಅಧ್ಯಕ್ಷ ಓಕೆ ಅಧ್ಯಕ್ಷ್ರೆ ಇದು ಈ ಕಾಮಗಾರಿ ಏನಿದೆ ತುಮಕೂರು ಡಿಸ್ಟ್ರಿಕ್ಟ್ ಇರ್ಬೋದು ಅಥವಾ ಸಿರಾ ತಾಲೂಕಿದಿರ್ಬೋದು ಇದು ಕಳೆದ ಫೆಬ್ರವರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಹಿಂದಿನ ಸರ್ಕಾರದಲ್ಲಿ ಆದಂಥ ಟೆಂಡರ್ ಪ್ರಕ್ರಿಯೆ ನಮಗೆ ಮೇಲ್ನೋಟಕ್ಕೆ ತಮಗೂ ಗೊತ್ತಿದೆ ಅಧ್ಯಕ್ಷರೇ ಹಲವಾರು ಬಾರಿ ಸದನದಲ್ಲೂ ಕೂಡ ಚರ್ಚೆ ಆಗಿದೆ ಜೆ ಜೆ ಎಂ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ಎಲ್ಲ ಶಾಸಕರು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ತಕ್ಕಂತೆ ಹಿಂದಿನ ನಮ್ಮ ಘೋಷಣೆನಲ್ಲೂ ಕೂಡ ನಾವು ಹೇಳಿದ್ವಿ ಜೆ ಜೆ ಎಮ್ನಲ್ಲಿ ಏನು ಕಾಮಗಾರಿಗಳು ನಡೀತಾ ಇದೆ ಅದನ್ನು ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನನ್ನು ಮಾಡಿಸಿ ಅದಕ್ಕೆ ಒಂದು ಬ್ಯೂರೋ ವೆರಿಟಾಸ್ ಅಂತ ಒಂದು ಸಂಘಟನೆಗೆ ಕೊಟ್ಟು ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದೀವಿ ಸಾವಿರದ ಏಳ್ನೂರು ಹಳ್ಳಿಗಳನ್ನು ಅವರು ತಿರುಗಾಡಿ ರಿಪೋರ್ಟ್ ಕೊಡಬೇಕಾಗ್ತದೆ ಅದು ಕೂಡ ಅದು ಪ್ರೊಸೆಸ್ನಲ್ಲಿದೆ ಈಗ ಇಂಟ್ರೀಮ್ ರಿಪೋರ್ಟ್ ಸುಮ್ಮನೆ ನಾವು ಸದನಕ್ಕಿಂತ ಮುಂಚೆ ನಾನು ಒಂದು ಮಾಹಿತಿಯನ್ನು ಪಡೆದಿದ್ದೀನಿ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಏನು ಹೇಳ್ತಾ ಇದ್ದಾರೆ ಸಿರಾದು ಮತ್ತು ತುಮಕೂರು ಜಿಲ್ಲೆಯದು ಕೆಲವು ವಿಳಂಬ ಆಗಿರೋದು ಕಾರಣ ಸ್ವಲ್ಪ ಚುನಾವಣೆ ಆದಮೇಲೆ ನಾವು ಎಲ್ಲನೂ ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಾಗಿತ್ತೆ ಅಂದ್ಬಿಟ್ಟು ಒಂದು ಮೂರು ನಾಲ್ಕು ತಿಂಗಳು ಕೆಲ ಕಾಮಗಾರಿಗಳನ್ನು ನಾವು ನಿಲ್ಲಿಸಿದ್ವಿ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅದಾದಮೇಲೆ ಇದು ಪು ಪುನರ್ ಪ್ರಾರಂಭ ಆಗಿದೆ ವಿಳಂಬ ಆಗಿರೋದು ನಿಜ ಅಧ್ಯಕ್ಷರೇ ಅದನ್ನು ನಾವು ಸರಿಪಡಿಸಲಿಕ್ಕೆ ನಾವು ನಾನು ಪ್ರಯತ್ನ ಮಾಡ್ತೀನಿ ಮತ್ತು ಏನು ಇದು ಉತ್ತರ ಸರಿಯಿಲ್ಲ ಅಂತ ಮಾನ್ಯ ಹಿರಿಯ ಸದಸ್ಯರು ಹೇಳ್ತಾ ಇದ್ದಾರೆ ಅವರ ಅನುಭವ ಭಾಳ ಅಪಾರವಾದದ್ದು ಅವರಿಗೆ ಏನಾದರೂ ಇದಕ್ಕೆ ಈ ಉತ್ತರಕ್ಕೆ ಸಮಾಧಾನ ಇಲ್ಲ ಅಂದರೆ ನಾನೇ ವೈಯಕ್ತಿಕವಾಗಿ ಹೋಗಿ ಅದನ್ನು ವಿಸಿಟ್ ಮಾಡಿ ಅದರಲ್ಲಿ ಏನಾದರೂ ನ್ಯೂನತೆ ಕಂಡು ಬಂದರೆ ನಾನು ಸರಿಪಡಿಸ್ಲಿಕ್ಕೆ ತಯಾರಿದ್ದೇನೆ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ನಾವು ನಡೆಸಲಿ ನಡೆಸ್ತಾನೂ ಇಲ್ಲ ಅವಕಾಶನೂ ಮಾಡಿಕೊಡ್ತಾ ಇಲ್ಲ ಮತ್ತು ಅವರೇನು ಡಬ್ಲ್ಯೂ ಎ ಹೇಳ ಇರ್ಬೋದು ಬೇರೆ ಅಧಿಕಾರಿಗಳ ಬಗ್ಗೆ ಏನು ದೂರು ಕೊಟ್ಟಿದ್ದರು ಅವರ ಅದೇ ಅವರ ಒಂದು ಸಲಹೆ ಪಡೆದ್ಬಿಟ್ಟು ನಾವು ಚೇಂಜ್ ಕೂಡ ಮಾಡಿದ್ವಿ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರವರು ಸೇರಿ ಅವ್ರಿಗೆ ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳಿದಕ್ಕೆ ಅದು ಒಂದು ವಿಳಂಬ ಆಗಿದೆ ಅಧ್ಯಕ್ಷರೇ ಆದರೆ ಅವರ ಅನುಭವ ಇರ್ಬೋದು ಅಥವಾ ಅವರ ಸಲಹೆ ಇರ್ಬೋದು ಇವೆರಡೂ ಕೂಡ ನಾವು ಭಾಳ ಗಂಭೀರವಾಗಿ ವೈಯಕ್ತಿಕವಾಗಿ ನಾನು ಮತ್ತು ನಮ್ಮ ಇಲಾಖೆ ಕೂಡ ನಾವು ತಗೋತೀವಿ ಖಂಡಿತವಾಗೂ ನಾನೇ ಬಂದು ವಿಸಿಟ್ ಮಾಡ್ತೀನಿ ಅಂತ ಅವರಿಗೆ ನನ್ನ ಮಾತನ್ನು ಕೊಟ್ಟು ಅಲ್ಲಿ ಏನೇ ನ್ಯೂನ್ಯತೆಗಳಿದ್ರು ಕೂಡ ಅದು ಸರಿಪಡಿಸೋದು ಜವಾಬ್ದಾರಿ ನಮ್ಮದು ಹಿಂದಿನ ಸರ್ಕಾರ ಇರ್ಬೋದು ಬೇರೆ ಸರ್ಕಾರ ಇರ್ಬೋದು ಅಂತ ಅದ್ರ ಮೇಲೆ ನಾನು ಹೋಗೋಕ್ಕಾಗಲ್ಲ ಅಧ್ಯಕ್ಷ ಹೇಳಕ್ಕೆ ಹೋಗೋದಿಲ್ಲ ಇವಾಗ ಮಂತ್ರಿ ನಾನಿದ್ದೀನಿ ನಮ್ಮ ಸರ್ಕಾರ ನಡೀತಾ ಇದೆ ನಮ್ಮ ಇರ್ಬೋದು ಅಥವಾ ಈ ಯೋಜನೆ ಏನು ಜೆ ಜೆ ಯೋಜನೆ ಇದರಲ್ಲಿ ಇದರಲ್ಲಿ ಯಾವುದೇ ಂತ ಅನ್ಯಾಯ ಇರ್ಬೋದು ಕಳಪೆ ಕಾಮಗಾರಿ ಇರ್ಬೋದು ಆಗ್ಲಿಕ್ಕೆ ನಾವು ಬಿಡಲ್ಲ ಅಧ್ಯಕ್ಷ ಮಂಜು ಡಾಕ್ಟರ್ ಶ್ರೀನಿವಾಸ್ ಎಂಟಿ ಸನ್ಮಾನ್ಯ ಅಧ್ಯಕ್ಷೆ